ಚಿಕ್ಕಪೇಟೆ ಕ್ಷೇತ್ರದ ಶಾಸಕ ಉದಯ ಗರುಡಾಚಾರ ಅವರು ಗಾಂಧಿ ಜಯಂತಿಯದಂದು ಮಹಾತ್ಮ ಗಾಂಧೀಜಿಯವರ ಫೋಟೋಗೆ ನಮಸ್ಕರಿಸಿ ಹೂ ಹಾಕುವ ಮೂಲಕ ಗಾಂಧೀಜಿಯವರಿಗೆ ನಮನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದರು. ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಆಚರಣೆ, ಗಾಂಧೀಜಿಯವರು ಸ್ವಚ್ಛತೆ ಬಗ್ಗೆ ಕರೆ ಕೊಟ್ಟರು. ಅವತ್ತು ಅವರ ಒಂದು ಆಶೆ, ಎಲ್ಲ ಭಾರತ ಸ್ವಚ್ಛವಾಗಿರಬೇಕು ಅನ್ನೋ ಒಂದು ಅವರ ಆಶಯ. ಎಲ್ಲ ನಾಗರಿಕ ಬಂಧುಗಳಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು. ಈ ಒಂದು ಸ್ವಚ್ಛತಾ ಅಭಿಯಾನ ಕಳೆದು 3 ವರ್ಷದ ಮುಂಚೆ ನಮ್ಮ ಪ್ರಿಯವಾದಂಥ ಪ್ರಧಾನಮಂತ್ರಿಯವರು ಒಂದು ಕರೆಯನ್ನು ಕೊಟ್ಟರು. ಅಂದರೆ ಮಹಾತ್ಮ ಗಾಂಧಿಯವರ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ದೇಶವನ್ನು ಸ್ವಚ್ಛವಾಗಿಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಸ್ವಚ್ಛತೆಗೆ ಭಾಳಷ್ಟು ಆದ್ಯತೆ ಕೊಡ್ತಾ ಇದ್ರು. ಸೊ ಹಾಗಾಗಿ ಈ ದೇಶದಲ್ಲಿ ಇರುವಂಥ ಎಲ್ಲ ರೀತಿಯಾದಂಥ ನಮ್ಮ ಗಂಗಾ ಯೋಜನೆಯಾಗಿರ್ಬೋದು ಅಥವಾ ಬೇರೆ ನಾನಾ ರೀತಿಯಾದಂಥ ಇವತ್ತು ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ನಮ್ಮ ದೇಶದಲ್ಲಿ ಸ್ವಚ್ಛತೆಯನ್ನು ಎತ್ತಿಡಿಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಇವತ್ತು ಇಡೀ ವಿಶ್ವದಲ್ಲಿ ನಮ್ಮ ನರೇಂದ್ರ ಮೋದಿಯವರನ್ನ ಗ್ರೀನ್ ಗೋ ಅಂತ ಹೇಳಿದ್ರೆ ಇವತ್ತು ಒಂದು ಒಳ್ಳೆ ಒಂದು ಅವಾರ್ಡ್ ಅಂತ ಕೊಟ್ಟಿದ್ದಾರೆ. ಇವಾಗ ಇಡೀ ವಿಶ್ವದಲ್ಲಿ ಅವರನ್ನ ಗ್ರೀನ್ ಪುರುಷ ಅಂತಲೇ ಇವತ್ತು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಈ ದೇಶಕ್ಕೆ ಇನ್ನೊಬ್ಬರು ನೇತಾರರಾಗಿದ್ದರು, ಪ್ರಧಾನಮಂತ್ರಿ ಆಗಿದ್ದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜಯಂತಿಯೂ ಸಹ ಅವರು ಜೈ ಜವಾನ್ ಜೈ ಕಿಸಾನ್ ಅನ್ನೋ ಒಂದು ನಾರವನ್ನು ಕೊಟ್ಟಿದ್ದರು. ಸೊ ಇವರಿಬ್ಬರು ಪುಣ್ಯ ಪುರುಷರ ಜಯಂತಿ ದಿನ ನಾನು ಎಲ್ಲ ನಮ್ಮ ದೇಶದ ನಾಗರಿಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ದೇಶವನ್ನು, ನಮ್ಮ ಸುತ್ತಮುತ್ತನ, ನಮ್ಮ ಮನೆಯನ್ನು, ನಮ್ಮ ಮನೆ ಅಂಗಳವನ್ನು ಎಲ್ಲದನ್ನು ಸ್ವಚ್ಛವಾಗಿಟ್ಕೊಂಡು ನಾವೆಲ್ಲ ಆರೋಗ್ಯವಾಗಿರಬೇಕು ಅನ್ನೋದೇ ನಮ್ಮ ಉದ್ದೇಶ.